ಕಾಲೇಜು ಪ್ರಾಂಶುಪಾಲರ ಮೌಖಿಕ ಆದೇಶಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗಡ್ಡ ಬೋಳಿಸೋದಕ್ಕೆ ಮುಸ್ಲಿಂ ಸಮುದಾಯದ ಯುವಕರು ನಿರಾಕರಿಸಿದ್ದಾರೆ. ಸಂಪ್ರದಾಯದಂತೆ ಗಡ್ಡ ಬಿಟ್ಟಿದ್ದೀವಿ ಅಂತ ಯುವಕರು ಹೇಳಿಕೊಳ್ಳುತ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನ ಮೊರೆ ಹೋಗೋ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಬಟ್ ಪ್ರಾಂಶುಪಾಲರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ ಅಂದ್ರೆ ಓದ್ತಾ ಇರೋದು ನರ್ಸಿಂಗ್ ಕ್ಲಿನಿಕಲ್ ಲ್ಯಾಬ್ ನಲ್ಲೆಲ್ಲ ಟ್ರೈನಿಂಗ್ ತಗೊಳ್ಬೇಕಾಗುತ್ತೆ. ಸೊ ಕೂದಲನ್ನ ಬಿಡೋದು ಅದು ಕೆಳಗಡೆ ಉದ್ರೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಿಂಗಾಗಿ ಗಡ್ಡವನ್ನ ತೆಗಿಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಶಿಸ್ತು ಪಾಲನೆಯನ್ನು ಮಾಡಬೇಕು ಮತ್ತೆ ಕೆಲವು ವೃತ್ತಿಗಳಲ್ಲಿ ಕೆಲವು ರೀತಿಯಾದಂತಹ ಡಿಸಿಪ್ಲಿನ್ಗಳ ಅಗತ್ಯತೆ ಇದೆ ಅನ್ನೋದು ಕಾಲೇಜಿನ ಆಡಳಿತ ಮಂಡಳಿಯ ವಾದ. ಈ ಕಡೆಗೆ ಮುಸ್ಲಿಂ ಯುವಕರು ಹೇಳ್ತಾ ಇರೋದು ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೊಂಡಂಗೆ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ಕೆಲ ಮೂಲಭೂತ ಪ್ರಶ್ನೆಗಳಿದ್ದಾವೆ. ನೀವು ಒಂದು ಕಡೆ ನೋಡ್ತಾ ಇದ್ದೀರಾ, ಟ್ವಿಟರ್ನಲ್ಲಿ ಈಗಾಗಲೇ ಅದು ಟ್ರೆಂಡ್ ಆಗ್ತಾ ಇದೆ. ಎಕ್ಸ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿಯೋ ಥರ ಆಗ್ತಾ ಇದೆ ಇಲ್ಲಿ ಅಂತ. ಮತ್ತು ನಿಮಗೆ ನೆನಪಿರ್ಬೋದು, ಕಳೆದೊಂದು 2-3 ವರ್ಷಗಳ ಹಿಂದೆ ಇದೇ ರೀತಿ ಮಹಿಳೆಯರ ಪಿ ಯು ಕಾಲೇಜ್ನಲ್ಲಿ, ಅಂದರೆ ಹುಡುಗಿರೇ ಇರುವಂತಹ ಪಿ ಯು ಕಾಲೇಜ್ನಲ್ಲಿ ಹಿಜಾಬ್ ಹಾಕಬೇಕು ಅಂತ ಕೇಳಿ ಎಷ್ಟು ದೊಡ್ಡ ರಾಧಾಂತಕದ ಕಾರಣ ಆಯಿತು, ಇಡೀ ದೇಶವ್ಯಾಪಿ ಕಿಚ್ಚು ಹಬ್ಬಿತು ಅಂತ. ಆ ಎಲ್ಲ ಘಟನೆಗಳ ನಂತರ 3 ವರ್ಷದ ನಂತರ ಮತ್ತೊಂದು ಧರ್ಮ ಸಂಕರ್ಷನ, ಈ ಪ್ರಶ್ನೆ ಇದೆ. ನೀಟಾಗಿ ಶಿಸ್ತುಬದ್ಧವಾಗಿ ಬರಬೇಕು. ನಾವು ನಮ್ಮ ನರ್ಸಿಂಗ್ ಕೋರ್ಸ್ ಆಗಿದ್ದರಿಂದ ನಾವು ನಮ್ಮ ನರ್ಸಿಂಗ್ ಎಟಿಕ್ವೆಟ್ಸ್ ಪ್ರಕಾರ ಶಿಸ್ತು ನಮ್ಮ ಕಾಲೇಜಿಗೆ ಮುಖ್ಯ ಅಂತ ಹೇಳಿದರೂ ಕೂಡ ಅವರು ಬೇಕಾಬಿಟ್ಟೆ ಬರ್ತಾಯಿದ್ರು. ನಾವು ಅಷ್ಟೇ, ನಮ್ಮ ವಿಜಯ್ ಕುಮಾರ್ ಅನ್ನುವರು ಕ್ಲಿನಿಕಲ್ ಇನ್ಸ್ಟ್ರಕ್ಟ್ರು, ಜಸ್ಟ್ ಟ್ರಿಮ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಕ್ಕೋಸ್ಕರ ಈ ವಿಷಯವನ್ನು ಅವರು ಒಂದು ಕಾಲೇಜಿಗೆ ಮತ್ತು ಕ್ಲಿನಿಕಲ್ಗೆ ಅಟೆಂಡೆನ್ಸ್ ಕಡಿಮೆ ಇತ್ತು ಆ ಒಂದು ಮರೆಮಾಚುಗಳಿಗೋಸ್ಕರ ಈ ಒಂದು ವಿಷಯವನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಕ್ಲಾಸಿಗೆ ಟೈಮ್ ಸರಿಯಾಗಿ ಬರಲ್ಲ, ಕ್ಲಿನಿಕಲ್ಲಿಗೆ 8 ಗಂಟೆಗೆ ಹೋಗುವ ಬದಲು 10-11 ಗಂಟೆಗೆ ಬೇಕಾಗುತ್ತೆ. ಸೊ ಇದು ಕೊಳೆ ಯೂನಿಫಾರ್ಮು ಮತ್ತು ಕಾಲಿಗೆ ಬೂಟ್ ಹಾಕ್ಕೊಳ್ಳುವ ಬದಲು ಸ್ಲಿಪ್ಪರ್ ಹಾಕಿಕೊಂಡು ಹೋಗ್ತಾರೆ. ನಾವು ನರ್ಸಸ್ ಆಗಿಬಿಟ್ಟು ನಾವು ನರ್ಸಸ್ ಇಕ್ವಿಪ್ಮೆಂಟ್ಸನ್ನು ಫಾಲೋ ಮಾಡಲು ಹೇಳಿದಾಗ, ಈ ಥರ ಅವರು ಈ ಒಂದು ವಿಷಯವನ್ನು ಬೇರೆ ಥರ ತಿರುಚಲು, ತಮ್ಮ ಒಂದು ತಪ್ಪನ್ನು ಮುಚ್ಚಿಕೊಳ್ಳಲು ಈ ವಿಷಯವನ್ನು ಈ ಥರ ತಿರುಚಿ ಮಾತನಾಡಿ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಶಶಿಧರ್, ವೃತ್ತಿ ಧರ್ಮ ಆಚರಣೆ ಅಥವಾ ವೃತ್ತಿ ಧರ್ಮ ಪಾಲನೆ ಅನ್ನೋದು ಕೆಲ ವಿಚಾರಗಳಲ್ಲಿ, ಕೆಲ ವೃತ್ತಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಾಲೇಜನ್ನು ಅನುಷ್ಠಾನಗೊಳಿಸೋಕೆ ಮುಂದಾಗಿರೋದ್ರಲ್ಲಿ ಯಾವುದೇ ತಪ್ಪು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ. ಆದರೂ ವಿದ್ಯಾರ್ಥಿಗಳ ಖ್ಯಾತಿ ಏನಕ್ಕೆ? ಪ್ರೈಮರಿ ಕ್ವೆಶ್ಚನ್ ಏನು ಬರುತ್ತೆ ಅಂದರೆ ಜಮ್ಮು ಕಾಶ್ಮೀರದಿಂದ ಇವರು ಓದೋದಕ್ಕೆ ಬಂದಿರೋದ ಅಥವಾ ಗಡ್ಡ ಬಿಡೋದಕ್ಕೆ ಬಂದಿರೋದ ಅನ್ನೋ ಪ್ರಶ್ನೆ ಬರುತ್ತೆ. ಸ್ವಂತ ಪಿ ಎಂ ಎಸ್ ಎಸ್ ಯೋಜನೆಯಡಿ ಸುಮಾರು 13ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಮ್ಮು ಕಾಶ್ಮೀರದಿಂದ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ನರ್ಸಿಂಗ್ ಕಾಲೇಜಿಗೆ ಓದ್ಲಿಕ್ಕೆ ಬಂದಿರ್ತಾರೆ. ಆ ವಿದ್ಯಾರ್ಥಿಗಳು ಗಡ್ಡವನ್ನ ಬಿಟ್ಟು ಶಿಸ್ತಿನಿಂದ ವರ್ತಿಸ್ತಾ ಇದ್ರು ಅಂತ ಹೇಳಿ ಅಲ್ಲಿನ ಆ ಕಾಲೇಜು ಆಡಳಿತ ಮಂಡಳಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಖಂಡಿಸಿದಂತಹ ಆಡಳಿತ ಮಂಡಳಿಯಲ್ಲಿ ನೀವು ಗಡ್ಡವನ್ನ ಬೋಳಿಸಿಕೊಂಡು ಶಿಸ್ತಿನಿಂದ ವರ್ತಿಸಿ ಇದು ನರ್ಸಿಂಗ್ ಕಾಲೇಜ್ ಅಂತ ಒಂದು ಸೂಚನೆಯನ್ನ ನೀಡಿರ್ತಾರೆ. ಇದರಿಂದ ಸಿಟ್ಟಾದಂತಹ ವಿದ್ಯಾರ್ಥಿಗಳು ಜಮ್ಮು ಕಾಶ್ಮೀರದ ಸ್ಟೂಡೆಂಟ್ ಅಸೋಸಿಯೇಷನ್ ನ ಮರೆ ಹೋಗಿ ಅಲ್ಲಿ ಟ್ವೀಟ್ ಮೂಲಕ ಹೇಳಿದ್ದಾರೆ, ನಮ್ಗೆ ಈ ರೀತಿ ಪ್ರಾಂಶುಪಾಲರು ಗಡ್ಡ ಬೋಳಿಸಲು ಹೇಳಿದರೆ ಇದು ನಮ್ಮ ಸಮುದಾಯದಲ್ಲಿ ಗಡ್ಡ ಬಿಡೋದು ಒಂದು ಸಂಪ್ರದಾಯ ಇದೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಡ್ಡವನ್ನ ಬೋಳಿಸೋದಿಲ್ಲ ಅಂತ ಹೇಳಿ ಏನು ಕಾಲೇಜು ಆಡಳಿತ ಮಂಡಳಿ ಒಂದು ಸೂಚನೆ ನೀಡಿತು. ಅದಕ್ಕೆ ವಿರುದ್ಧವಾಗಿ ಇವರು ವಿದ್ಯಾರ್ಥಿಗಳು ಈಗ ಟ್ವೀಟ್ ಮೂಲಕ ಅಸಮಾಧಾನವನ್ನ ಹೊರ ಆಗಿರ್ತಕ್ಕಂಥದ್ದು ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ನರ್ಸಿಂಗ್ ಕಾಲೇಜ್ ಆಗಂಗೆ ಇಲ್ಲಿ ಶಿಸ್ತಿನಿಂದ ವರ್ತನೆ ಮಾಡಬೇಕು, ನೀವೆಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳು ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನಿದ್ರೆ ಎಲ್ಲರೂ ಒಂದೇ ರೀತಿ ವರ್ತಿಸ್ಬೇಕು ಅಂತ ಹೇಳಿದ್ರು ಸಹ ಏನು 13ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಮ್ಮು ಕಾಶ್ಮೀರದಿಂದ ಇಲ್ಲಿಗೆ ಓದ್ಲಿಕ್ಕೆ ಬಂದಿದ್ರೆ ಅವರು ಹೊಸದೊಂದು ಆ ಕಾಲೇಜಿನಲ್ಲಿ ಖ್ಯಾತೆಯನ್ನ ತೆರೆದಕ್ಕಂತ ಇದು ಈಗ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮಮತಾ ಶಶಿಧರ್, ಯಾವ್ದಾದ್ರು ಸಂಘಟನೆಗಳ ಪ್ರಚೋದನೆ ಕೊಡ್ತಾ ಇದೆಯಾ ಇದಕ್ಕೆಲ್ಲ? ಬಿಕಾಸ್ ನಾವು ನೋಡಿದ್ವಿ ಉಡುಪಿಯಲ್ಲಿ ಏನಾಗಿತ್ತು, ಯಾರು ಅದ್ರ ಹಿಂದೆ ಇದ್ರು ಅಂತ. ಇಲ್ಲೂ ಕೂಡ ಖ್ಯಾತೆ ತೆಗಿಯೋದಕ್ಕೆ ಯಾರ್ದಾದ್ರೂ ಕುಮ್ಮಕ್ಕೂ ಪ್ರಚೋದನೆ ಕಾಣಿಸ್ತಾ ಇದೆಯಾ? ಆಡಳಿತ ಮಂಡಳಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ? ಅಂತ ಮೇಲ್ನೋಟಕ್ಕೆ ವಿದ್ಯಾರ್ಥಿಗಳಿಗೆ ಏನು ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ಸೂಚನೆ ನೀಡಿದ ನಂತರ ಅವರು ಜಮ್ಮು ಕಾಶ್ಮೀರದ ಇವರು ಏನು ಸ್ಟೂಡೆಂಟ್ ಅಸೋಸಿಯೇಷನ್ ಇದೆ ಅದರ ಮೊರೆಯನ್ನು ಹೋಗಿದ್ರೆ ಅಲ್ಲಿಗೆ ಅಲ್ಲಿನ ಸ್ಟೂಡೆಂಟ್ ಅಸೋಸಿಯೇಷನ್ ಏನು ಸೂಚನೆ ಇರುತ್ತೆ ಅದ್ರ ಪ್ರಕಾರ ಇವರು ನಡೆದುಕೊಳ್ತಾ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ಹೊಳೆನರಸೀಪುರದಲ್ಲಿ ಇರ್ತಕ್ಕಂಥ ಕಾಲೇಜು, ಅವರು ಜಮ್ಮು ಕಾಶ್ಮೀರದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು, ಇಲ್ಲಿ ಏನ್ ನಿಯಮಗಳಿರುತ್ತೆ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದು ಕಾಲೇಜ್ ಆಡಳಿತ ಮಂಡಳಿ. ಆದ್ರೆ ವಿದ್ಯಾರ್ಥಿಗಳು ಅದನ್ನ ಧಿಕ್ಕರಿಸಿ ಈಗ ಜಮ್ಮು ಕಾಶ್ಮೀರದ ಸ್ಟೂಡೆಂಟ್ ಅಸೋಸಿಯೇಷನ್ ಮೊರೆ ಹೋಗಿ ನಾವು ಇರುವುದೇ ಹೀಗೆ, ನಾವು ಗಡ್ಡ ಬಿಡ್ತೀವಿ ನಮ್ಮ ಸಂಪ್ರದಾಯ ಅಂತ ಹೇಳಿ ಈಗ ಪ್ರಾಂಶುಪಾಲರು ಆಡಳಿತ ಮಂಡಳಿ ಏನು ಸೂಚನೆ ಅದ್ರ ವಿರುದ್ಧವಾಗಿ ಈಗ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳಿಂದ ಈಗ ಪ್ರಾಂಶುಪಾಲರು
ಇರಬಹುದು ಕಾಲೇಜ್ ಆಡಳಿತ ಮಂಡಳಿ ಸಭೆಯನ್ನು ಸಹ ನಡೆಸಿ ಅವರಿಗೆ ಈ ಇಲ್ಲಿನ ಸಂಪ್ರದಾಯ ಇರಬಹುದು ಕಾಲೇಜಿನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದರ ಬಗ್ಗೆ ಏನು ಅವರಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಏನು ಕಾಲೇಜು ಆಡಳಿತ ಮಂಡಳಿ ಎಲ್ಲ ವಿದ್ಯಾರ್ಥಿಗಳು ಏನು ಶಿಸ್ತನ್ನು ಪಾಲಿಸ್ತಾರೆ ಆ ಶಿಸ್ತನ್ನ ನೀವು ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿ ಈಗ ಸೂಚನೆ ನೀಡಿರ್ತಕ್ಕಂಥದ್ದು ಮಮತಾ. ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಈಗ ಧರ್ಮದ ಆಚರಣೆ ಎಲ್ಲಿ ಮಾಡಬೇಕು? ನಮ್ಮ ಮನೇಲಿ ಮಾಡ್ಬೇಕು, ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಸಂಪ್ರದಾಯನ ಆಚರಣೆ ಮಾಡಬೇಕು. ಕಾಲೇಜಿಗೆ ಬಂದ್ಬಿಟ್ಟು ನಾನು ಧರ್ಮದ ಆಚರಣೆ ಮಾಡ್ತೀನಿ, ಸಂಪ್ರದಾಯದ ಆಚರಣೆ ಮಾಡ್ತೀನಿ ಅಂದರೆ ಹಂಗಾಗಲ್ಲ. ಕ್ಲಿನಿಕಲ್ ಲ್ಯಾಬ್ನಲ್ಲಿ ನೀವು ಟ್ರೈನಿಂಗ್ ತಗೊಳ್ತಾರಬೇಕಾದ್ರೆ ಕೆಲವು ಬೇಸಿಕ್ ವಿಚಾರಗಳು, ಈಗ ಸರ್ಜನ್ಗಳೆಲ್ಲ ಗಡ್ಡ ಬಿಟ್ಕೊಂಡು ಬಂದು ಅಲ್ಲಿ ಸರ್ಜರಿಗಳನ್ನು ಪರ್ಫಾರ್ಮ್ ಮಾಡೋದನ್ನು ನೀವು ನೋಡಿರ್ತೀರ, ಅಥವಾ ಪೊಲೀಸ್ನವರ ವೃತ್ತಿ ಧರ್ಮದಲ್ಲಿ ಯಾರಾದರೂ ಗಡ್ಡ ಬಿಟ್ಕೊಂಡು ಬೇಕಾಬಿಟ್ಟಿಯಾಗಿ ಬರೋದನ್ನು ನೀವು ನೋಡಿರ್ತೀರ. ಒಂದೊಂದು ವೃತ್ತಿಗೆ ಒಂದೊಂದು ರೀತಿಯಾದಂತಹ ಶಿಸ್ತು ಪಾಲನೆ ಅನ್ನೋದು ಇರುತ್ತೆ. ಇಲ್ಲಿ ಮಾತತ್ತಿದ್ರೆ ವಿನಾಕಾರಣ ಇಲ್ಲಿ ಸಂಪ್ರದಾಯವನ್ನು ಯಾಕೆ ಹೇಳುತ್ತರ್ತಾರೆ, ಧಾರ್ಮಿಕ ವಿಚಾರಗಳನ್ನ ಹೇಳುತ್ತರ್ತಾರೆ, ಮತ್ತೆ ಇಲ್ಲಿ ಏನೋ ಆಗ್ತಾ ಇದೆ, ಕಡ್ಡಿ ಇರುತ್ತೆ, ಅದನ್ನ ಗುಡ್ಡ ಮಾಡಿ ತೋರಿಸುವಂತಹ ಪ್ರಯತ್ನ. ಇವ್ರನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಬಂದು ಕರ್ಕೊಂಡು ಬಂದು ಇಲ್ಲಿ ಓದಿ ಅಂತ ಹೇಳಿದ್ರೆ ಇವರೇ ಬಯಸಿ ಬಂದಿತ್ತಾನೆ? ರೂಲ್ಸ್ ಫಾಲೋ ಮಾಡಬೇಕು.